ನಮಸ್ತೆ ವೀಕ್ಷಕರೇ, ಯಕ್ಷಾಂಗಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಒಬ್ಬ ಅತ್ಯಂತ ಯಶಸ್ವಿ ಪುರುಷ ವೇಷಧಾರಿ ಉಲ್ಲಾಸ್ ನಾಯ್ಕ್ ಮಂಕಿ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಎಲ್ಲಕ್ಕಿಂತ ಮೊದಲಾಗಿ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಈ ಯಕ್ಷಾಂಗಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹಳ ಖುಷಿ ಅನ್ನಿಸ್ತದೆ. ಅತ್ಯಂತ ಚಂದದ ವೇಷವನ್ನು ಮಾಡುವಂತಹ ಮತ್ತು ಅಷ್ಟೇ ಅದ್ಭುತವಾಗಿ ರಂಗದಲ್ಲಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಯನ್ನು ನಾನು ಪರಿಚಯ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು, ಉಲ್ಲಾಸ್ ನಾಯ್ಕ್ ಅವರು ಈ ಪ್ರಸ್ತುತ ಅಮೃತೇಶ್ವರಿ ಮೇಳದಲ್ಲಿ ತಾವು ಕೆಲಸವನ್ನು ಪುರುಷ ವೇಷಧಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹೇಳಿ ಸರ್, ನಿಮಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಯಾವ ಹಂತದಲ್ಲಿ ಬಂತು? ಕೌಟುಂಬಿಕವಾಗಿ ಆ ಒಂದು ವ್ಯವಸ್ಥೆಗಳು ಇತ್ತ ಅಥವಾ ಬೇರೆ ಹೇಗೆ ಬಂತು ಅಂತ ಹೇಳ್ಕೊಂಡು? ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ, ಆದರೆ ನಮ್ಮ ಅಜ್ಜನಿಗೆ ಯಕ್ಷಗಾನದ ಗೀಳು ಹೆಚ್ಚು. ಯಾರವರು? ನಮ್ಮ ಅಜ್ಜ ರಾಮಚಂದ್ರ ನಾಯ್ಕ ಅಂತ. ಓಕೆ. ಅಮ್ಮನ ಅಪ್ಪ ಅವರಿಂದ ಯಕ್ಷಗಾನಕ್ಕೆ ಹೋಗೋದು, ಯಕ್ಷಗಾನ ನೋಡೋದು, ಮತ್ತು ಮನೇಲಿ ಬಂದು ಅದನ್ನೇ ಅಭ್ಯಾಸ ಮಾಡೋದು, ಕುಣಿಯೋದು ಮಾಡೋದು, ಅಂಥದ್ದೆಲ್ಲ ಜೋರು ಹವ್ಯಾಸಗಳು ಜೋರಿತ್ತು. ಆಮೇಲೆ ಸಡನ್ಲಿ ಯಕ್ಷಗಾನ ಕಲೀಲಿಕ್ಕಾಗಲಿಲ್ಲ ನನಗೆ, ಮನೆಯ ಪರಿಸ್ಥಿತಿಗಳಿಂದ ಆಗಲಿಲ್ಲ. 2 ವರ್ಷ ಬೆಂಗಳೂರು ಹೋಟೆಲ್ ಹೋದೆ. ಅದಾದಮೇಲೆ ಮತ್ತೆ ಈ ಹೆರಂಜಾಲ ಗೋಪಾಲ್ ಗಾಣಿಗ ಅಂತ ಭಾಗವತರು, ಉತ್ತಮ ಭಾಗವತರು, ಅವರ ಈ ಈಶ್ವರಿ ಪರಮೇಶ್ವರಿಲಿ ಅವರ ಭಾಗವತಿಕೆ ಕಂಡು ಪ್ರಭಾವಿ ಆದದ್ದು. ಅದ್ಭುತ. ಅಂದ್ರೆ ನಾನು ಒಬ್ಬ ಭಾಗವತ ಆಗ್ಬೇಕು ಅಂತಲೇ ಹೋದದ್ದು. ಬಟ್ ಏನಾಯ್ತು, ಅಲ್ಲಿ ಕೇಂದ್ರದಲ್ಲಿ ಹೇಳಿಕೊಡುವಂತ ಗುರುಗಳು ನಮ್ಮ ಸ್ವರಗಳು ಅದಕ್ಕೆ ಸೂಟ್ ಆಗದೆ ಇದ್ದದ್ರಿಂದ ಅವರು ಅದನ್ನ ಆರಂಭದಲ್ಲಿ ಅದನ್ನ ಪತ್ತೆ ಹಚ್ಚುತ್ತಾರೆ. ಆಮೇಲೆ ಏನು ಮಾಡಿದರು ಅವರು, ನಿನಗೆ ಮೂಲ ಲಯ ಚೆನ್ನಾಗಿದೆ ಮಗ, ಆದ್ದರಿಂದ ನೀನು ನರ್ತನಾಭ್ಯಾಸ ಮಾಡು ಅಂತ ಹೇಳಿದರು. ಆವಾಗ ಪ್ರಸಾದ್ ಗೋಡೆ ಅವರ ಮಗ ಪ್ರಸಾದ್ ಹೆಗಡೆ, ಸೀತಾರಾಮ್ ಭಂಡಾರಿ ಅಂತ ಮೊದಲಿಗಾರರು, ಗುಣವಂತೆಯವರು, ಭಾಸ್ಕರ್ ದೇವಾಡಿಗ ಅವರು ಮೊದಲಿಗಾರರು, 3 ಜನ ಗುರುಗಳಿದ್ರು. ಆದರೆ ನನಗೆ ಅವರು ಹೇಳಿಕೊಟ್ಟದ್ದಲ್ಲ, ಅವರು ಅವರ ಮಕ್ಕಳಿಗೆ ಹೇಳಿಕೊಡೋ ಕ್ಲಾಸ್ ಮುಂದೆ ಹೋಗಿರ್ತಿತ್ತು. ನಾನು ಗ್ಯಾರೇಜಲ್ಲಿ ಕೆಲಸ ಮಾಡಿಕೊಂಡು, ಎಲ್ಲಿ, ಅಲ್ಲೇ ಮಂಕಿಯಲ್ಲಿ ನಮ್ಮೂರಿನಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡಿಕೊಂಡು ಭಾನುವಾರ ಮತ್ತು ಶನಿವಾರ ಕ್ಲಾಸಿಗೆ ಹೋಗ್ತಾ ಇದ್ದೆ. ಹಾಗೆ ಕಲಿತೆ. ಆಮೇಲೆ ಅಲ್ಲಿ ನನಗೆ ಹೇಳಿಕೊಟ್ಟಿದ್ದು ಯಾರು ಅಂತ ಹೇಳಿದರೆ, ಈ ನಾಗರಾಜ್ ಭಟ್ ಕುಂಕಿಪಾಲ್ ಅಂತ ಅವರು ನನ್ನ ಗುರುಗಳು. ಈ ಮಕ್ಕಳ ಕ್ಲಾಸ್ ಎಲ್ಲ ಮುಂದೆ ಹೋಗಿರ್ತಿತ್ತು, ಇವರನ್ನು ಪ್ರತ್ಯೇಕವಾಗಿ ಬಿಡ್ತಿದ್ರು ನನಗೆ ಮಾತ್ರ ಕ್ಲಾಸ್ ಮಾಡಲಿಕ್ಕೆ. ಅವರೀಗ ಪ್ರಸ್ತುತ ಪೆರಡೂರು ಮೇಳದಲ್ಲಿ ಸ್ತ್ರೀ ವೇಷಧಾರಿಯಾಗಿದ್ದಾರೆ, ನಾಗರಾಜ್ ಭಟ್ ಕುಂಕಿಪಾಲ್ ಅಂತ, ಅವರೇ ನನ್ನ ಗುರುಗಳು. ಆಮೇಲೆ ಅವರು ಅರ್ಧ ಇದು ನಮ್ಮ ಕೇಂದ್ರದ ಅಭ್ಯಾಸ ಮುಗಿಸಿ ಅವರು ಗುಂಡಬಾಳ ಮೇಳಕ್ಕೆ ಹೋದರು. ಅವ್ರು ಇಲ್ಲದೆ ಇದ್ದಾಗ ನನಗೆ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಸರಿ ಸರಿ. ಆವಾಗ ನಾನೇನು ಮಾಡಿದೆ, ಗುರುಗಳೇ ನಾನೂ ಬರ್ತೇನೆ ನಿಮ್ಮ ಒಟ್ಟಿಗೆ ಅಂತ ಹೇಳಿದೆ. ಗುಂಡಬಾಳಕ್ಕೆ ಮುಖ್ಯ ಪ್ರಾಣ ಯಕ್ಷಗಾನ ಮಂಡಳಿ, ಯಾವಾಗಲೂ ಕೂಡ ಆರು ತಿಂಗಳು ನಿರಂತರವಾಗಿ ಯಕ್ಷಗಾನ ನಡೀತದೆ. ನಾನು ಬರ್ತೇನೆ ಅಂತ ಹೇಳಿದವಾಗ ಅವರು ನಾನು ಯಜಮಾನರಲ್ಲಿ ಕೇಳಿ ನೋಡ್ತೇನೆ ಅಂತ ಹೇಳಿದರು. ಆಯಿತು. ಆಮೇಲೆ ಫೋನ್ ಮಾಡಿದರು ನನಗೆ, ಬಾ ಮರೆ ನೀನು ಯಜಮಾನ್ರ ಹತ್ರ ಕೇಳಿದೆ ಅಂತ. ಯಜಮಾನ್ರು ಹೋದವಾಗ ತೊಗೊಂಡ್ರು, ಅಲ್ಲಿ ಗೋಪಾಲ್ ವೇಷ ಮಾಡಿದೆ 1 ವರ್ಷ. ಅಲ್ಲಿ ಎಲ್ಲ ವೇಷ ಮಾಡಲಿಕ್ಕೆ ಅನುಕೂಲಕರವಾದಂಥ ಒಂದು ಸ್ಥಳ ಅದು. ಅಂದರೆ ಒಂದು ಚೂರು ಕುಣಿಲಿಕ್ಕೆ ಬರ್ತದೆ ಮತ್ತು ಮಾತಾಡ್ತಾನೆ ಹುಡುಗ, ಅಡ್ಡಿಲ್ಲ ಅಂತಾದರೆ ಯಾವ ವೇಷವನ್ನು ಯಜಮಾನ್ರು ಹೇಳಿಕೊಟ್ಟು ಮಾಡಿಸುವಂಥ ಒಂದು ಸಾಮರ್ಥ್ಯ ಉಂಟು ಅವರು. ಈ ಪ್ರಭಾಕರ್ ಚಿಟ್ಟಾಣಿ ಅಂತ ಅವರು, ಪ್ರಭಾಕರ್ ಹೆಗಡೆ ಚಿಟ್ಟಾಣಿ ಗುಂಡಬಾಳ ಮೇಳದ ಯಜಮಾನರು. ಈಗ ಪ್ರತಿ ಇಲ್ಲದೆ ಯಾವ ಪದ್ಯವನ್ನು ಅರ್ಥ ಸಹಿತ ಹೇಳಿಕೊಡುವಂತ ಸಾಮರ್ಥ್ಯ ಉಂಟು ಅವರು. ಯಾವ ಪ್ರತಿಯೂ ಬೇಡ, ಯಾವ ಪ್ರಸಂಗದ್ದು ಪ್ರತಿ ಬೇಡ. ತಿಳ್ಕೊಂಡಿದ್ದಾರೆ. ಓದಿದ್ದೀರಾ ಅಂತ ಕೇಳಿದ್ರೆ ಅವ್ರು ಓದಿದ್ದಲ್ಲ, ಹಾಗೆ ಕಂಡು ಕಲ್ತದ್ದು.
ಹಾಗಾಗಿ ಅವರಿಂದ ನನಗೆ ಬಂದಿರುವಂಥದ್ದು ಬಹಳ ಗಿಫ್ಟ್ಗಳು ಬಹಳ ಉಂಟು. ನಾನು ಏನಾದರೂ ಒಂದು ಸಣ್ಣ ಪುಟ್ಟ ಈಗ ಒಂದು ಯಕ್ಷಗಾನ ಜೀವನದಲ್ಲಿ ಅನ್ನ ತಿಂತಾ ಇದ್ದೇನೆ ಅಂತ ಹೇಳುವುದಕ್ಕೆ ಕಾರಣ ನನ್ನ ಗುರುಗಳಾಗಿರುವಂಥ ಕುಂಕಿಪಾಲ ನಾಗರಾಜ್ ಭಟ್ರು ಮತ್ತು ಪ್ರಭಾಕರ್ ಹೆಗಡೆ ಚಿಟ್ಟ ಇವರು. ಓಕೆ, ತಾವು ಅಲ್ಲಿ ಸುಮಾರು ಒಂದು 3 ವರ್ಷಗಳ ತನಕ ಕೆಲಸವನ್ನ ಮಾಡ್ತೀರಿ, ಕೆಲಸವನ್ನು ಮಾಡಿ ಮತ್ತೆ ಪೈಲಾಟದ ಮೇಳಗಳಿಗೆ ಬರ್ತೀರಿ, ಈ ಕಡೆ ಉಡುಪಿಗೆ ಬರ್ತೀರಿ, ಹೇಳಿ ಅಲ್ಲಿನ ನಿಮ್ಮ ಪ್ರಯಾಣ ಹೇಗಿದೆ ಅಂತ. ಪ್ರಥಮ ಬಂದದ್ದು ನಾನು ಮಂದಾರ್ತಿ ಮೇಳಕ್ಕೆ. ಮಂದಾರ್ತಿ ಮೇಳಕ್ಕೆ ಬಂದಾಗ ನಮ್ಮನ್ನ ಆದರದಿಂದ ಸ್ವಾಗತಿಸಿದ್ದು ಉಡುಪಿ. ನಮ್ಮ ಉತ್ತರ ಕನ್ನಡದಲ್ಲಿ ಬೇಕಾದಷ್ಟು ಕಲಾವಿದರಿದ್ದಾರೆ, ಬೇಕಾದಷ್ಟು ಎಲ್ಲಾ ಸಲಕರಣೆಗಳು ಇವೆ, ಆದರೆ ಮೇಳ ಇಲ್ಲ. ಸರಿ, ನಮಗೀಗ ಹೋಮ್ ಗ್ರೌಂಡ್ ಅಂತ ಹೇಳಿದ್ರೆ ಉಡುಪಿ ದಕ್ಷಿಣ ಕನ್ನಡ. ಬಡ ಬಡಗು ಎನ್ನುವಂತ ಒಂದು ತಿಟ್ಟು ಇದ್ದಿದ್ರು ಕೂಡ ಇದ್ರು ನಮಗೆ ಅವಕಾಶಗಳಲ್ಲಿ ಕಡಿಮೆ, ತೆಂಕು ತಿಕ್ಕಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬರದೇ ಇದ್ರೆ ನಮ್ಗೆ ಅನ್ನ ಕೊಟ್ಟಿರುವಂತ ಕ್ಷೇತ್ರ ಅಂತ ಹೇಳಿದ್ರೆ ಉಡುಪಿ, ಅದನ್ನ ಮರೀಲಿಕ್ಕೆ ಆಗುವುದೇ ಇಲ್ಲ. ಅದ್ರ ಮೇಲೆ ಅಗಾಧವಾಗಿರುವಂತಹ ಅಭಿಮಾನ ಉಂಟು. ಮೇಳ ಇದೆ ಅಂತ ಅಲ್ಲ, ಪ್ರತಿಯೊಂದು ಮೇಳದ ಮೇಲೂ ನಮ್ಗೆ ಅಭಿಮಾನ ಉಂಟು. ಆ ಮೇಳ ಸಣ್ಣದು, ಈ ಮೇಳ ದೊಡ್ಡದು ಅನ್ನೋ ಯಾವ ಭೇದವೂ ಇಲ್ಲ. ಯಕ್ಷಗಾನ ದೊಡ್ಡದು ದೊಡ್ಡದು ಅಷ್ಟೇ. ನಾನೊಬ್ಬ ಕಲಾವಿದ, ಕಲಾವಿದ ಅನ್ನುವುದಕ್ಕಿಂತಲೂ ವೇಷಧಾರಿ, ಕಲಾವಿದ ದೇವರೊಬ್ಬನೇ. ತುಂಬಾ ಆಧ್ಯಾತ್ಮಿಕವಾದಂತ ಮಾತು. ಮುಂದತ್ತಿ ಮೇಳಕ್ಕೆ ಬರ್ತೀರಿ, ಅಲ್ಲಿನ ತಿರುಗಾಟ, ಅಲ್ಲಿನ ಒಡನಾಟಗಳ ಬಗ್ಗೆ ಮತ್ತೆ ಮುಂದೆ. ನಾನು ಪ್ರಥಮ ಬಂದದ್ದರಿಂದ ನನಗೆ ತೊಂದರೆಯೇ ಆಗಲಿಲ್ಲ, ಯಾವ ತೊಂದರೆಯೂ ಮಂದಾರ್ತಿ ಮೇಳದಿಂದ ನನಗಾಗಲಿಲ್ಲ. ಆಮೇಲೆ ನಾನು ಬಿಟ್ಟು ಹೋಗುವಾಗ ಯಾರೆಲ್ಲ ಇದ್ದಿದ್ರು ಅಲ್ಲಿ? ಅಲ್ಲಿ ಪ್ರಥಮ ಸಿಕ್ಕಿದ್ದು ನನಗೆ ಸುಬ್ಬಣ್ಣಾಚಾರ್ಯರು ನಗರ, ಅವ್ರು ತೀರ್ಕೊಂಡ್ರು. ಪ್ರಸ್ತುತ ಭಾಗವತರು ಮೇನ್ ಭಾಗವತಿಕೆ ಇದ್ರು. ಆಮೇಲೆ ಪ್ರಥಮ ಮೇನ್ ಹಿಮ್ಮೇಳಕ್ಕೆ ಶ್ರೀನಿವಾಸ ಪ್ರಭು ಚಂಡೆಗಿದ್ರು, ಎನ್ ಜಿ ಹೆಗಡೆ ಮೊದ್ಲೆಗಿದ್ರು, ಆಮೇಲೆ ಜನಾರ್ದನ್ ಗುಡಿಗಾರ ಎರಡನೇ ವೇಷಕ್ಕಿದ್ರು, ಆಮೇಲೆ ನಮ್ಮೂರಿನವರು ಕುಮಟ ಮೂರೂರು ರಮಾಕಾಂತ ಮಡಿವಾಳರಿದ್ರು, ಅವರದ್ದೆಲ್ಲ ಸೆಟ್ ಇತ್ತು. ಅದರಿಂದ ಅವರಿಂದ ನಾನು ಕಲ್ತಿದ್ದೇನೆ, ತುಂಬ ಕಲ್ತಿದ್ದೇನೆ, ಗುಡಿಗಾರರಿಂದ ಕಲ್ತಿದ್ದೇನೆ. ಆಮೇಲೆ ಆ ಮೇಳದಲ್ಲಿ ಆಜರಿ ಉದಯ್ ಶೆಟ್ಟಿ ಅಂತಿದ್ರು, ಅವರಿಂದಲೂ ಕಲ್ತಿದ್ದೇನೆ. ಅವರಂದು ಏನು ಯಾವ್ಯಾವ ರೀತಿಯ ವೇಷಗಳನ್ನು ಆರಂಭದಲ್ಲಿ ಮಾಡಿದ್ರಿ? ಆರಂಭದಲ್ಲಿ ನನಗೆ ಎಲ್ಲಿ ಗುಂಡಬಾಳದಲ್ಲಿ ಇಲ್ಲಿ ಬಂದ ಮೇಲೆ ಬಾಲಕಂಸ ಸುದರ್ಶನ, ನಾನು ಮಾಡುವಂತ ಪ್ರಿಯವಾಗಿರುವಂತಹ ವೇಷಗಳು ಅಂದ್ರೆ ಕೃಷ್ಣ. ನನಗೆ ಹೆಚ್ಚಿನದಾಗಿ ನನ್ನ ಇದರಲ್ಲಿ ಬಂದದ್ದೇ ಕೃಷ್ಣನ ವೇಷಗಳು. ನಾನು ಪ್ರಥಮ ನಾನು ತುಂಬಾ ಇಷ್ಟಪಟ್ಟು ಮಾಡಿದಂತ ವೇಷ ಅಂದ್ರೆ ಚಂದ್ರವಳಿ ಕೃಷ್ಣ. ಅದು ಯಾರ ಪ್ರಭಾವ ಅಂತ ಹೇಳಿದ್ರೆ ನಮ್ಮ ಮಂಕಿ ಈಶನ್, ಬಿಸಿಲು ಕುದುರೆ ಬಿಸಿಲು ಗಾಳಿಯ ಗಾಳಿಯ ಕಾಣದ ಬಲೆ ಅದು. ಅಂದರೆ ನನಗೆ ಪ್ರಭಾವಿ ಅಂದರೆ ನಾನು ವೇಷಕ್ಕೆ ಪ್ರಭಾವಿ ಇವರೇ ಮಂಕಿ ಈಚಣ್ಣ ಅಂದರೆ ನಾ ಈಚಣ್ಣ ಅಂತಲೇ ಕರೆದು ಅವ್ರನ್ನ, ಈಶ್ವರ ನಾಯಕ್ರೆ ಮಂಕಿ ಈಶ್ವರ ನಾಯಕ್ರೆ. ಮತ್ತು ನನಗೆ ಪದ್ಯ ನಾನು ಕಲಿಬೇಕು ಅಂತ ಬಂದ ಕಾರಣ ಆಯ್ತು. ಅದಾದ ನಂತರ ಮುಂದೆ ಯಾವ ಮೇಳ? ಕಮಲಶಿಲೆಗೆ ಹೋದೆ 1 ವರ್ಷ. ಅಲ್ಲೂ ನನಗೆ ತುಂಬಾ ಅವಕಾಶಗಳು ಕೊಟ್ಟರು. ಅಂದ್ರೆ ನಾನು ಮಾಡುವ ನನ್ನ ಸ್ಥಾನದ ವೇಷ ಬಿಟ್ಟು ಈ ಎರಡನೇ ವೇಷದವರು ಯಾವೆಲ್ಲ ವೇಷ ಮಾಡ್ತಾರೆ, ಚಕ್ರ ಚಂಡಿಕೆ ಘಟೋದ್ಗಜ, ರುದ್ರಕೋಪದಲ್ಲಿ ರಕ್ತಜಂಗ, ಆಮೇಲೆ ಲವಕುಶದಲ್ಲಿ ರಾಮ, ಇಂಥ ದೊಡ್ಡ ದೊಡ್ಡ ಪಾತ್ರಗಳನ್ನು ನಾನು ಮಾಡುವುದಕ್ಕೆ ನನಗೆ ಅನುಭವ ಮಾಡಿಕೊಟ್ಟದ್ದು ಕಮಲಶಿಲೆ ಮೇಳ. ಅಲ್ಲಿ ನಾರಾಯಣ ಶೆಟ್ಟರು ಅವರು ನನ್ನ ಪ್ರತಿಭೆಯನ್ನು ಗುರುತಿಸಿ ನನಗೆ, ನಾನು ನಿನಗೆ ಆ ಅರ್ಹತೆ ಉಂಟು ಮಗ, ನೀನು ಮಾಡು, ಮಾಡಿದರೆ ನಿನಗೆ ಅವಕಾಶ ಉಂಟು, ಒಳ್ಳೆ ಬೆಳೀತೀಯ ನೀನು ಮಾಡು ಅಂತ ಹೇಳಿ ಒತ್ತಾಯ ಮಾಡಿ ಮಾಡಿಸಿದರ ಪರಿಣಾಮವೇ ನನಗೊಂದು ಅನುಭವ ಸಿಕ್ಕಿತ್ತು. ಸರಿ, ನಾನು ಒಳ್ಳೇದು ಮಾಡ್ತೇನೆ ಅಂತ ಅಲ್ಲ, ಎರಡನೇ ವಿಷಯಗಳು ಆದರೂ ಒಂದು ಅನುಭವ, ಅವಕಾಶಗಳು ಕೊಟ್ಟಾಗ ಅನುಭವಗಳು ಸಿಗುವಂತದ್ದು ಅದು ಸಿಕ್ಕಿದೆ. ಅದು ಯಾವತ್ತೂ ನಾವು ಮಾಡಲಿಲ್ಲ ಅಂತಾದರೆ ಸರಿ ಯಾವತ್ತು ಹೊಸದೇ ಆಗಿರ್ತದೆ, ಒಂದ್ಸಲ ಹಾಳಾಗ್ತದೆ. ನೆಕ್ಸ್ಟ್ ನಾವು ಮಾಡುವಾಗ ಅದನ್ನ ಪ್ರಿಪೇರ್ ಮಾಡಿ ಎರಡನೇದಕ್ಕೆ ಅದನ್ನು ಸರಿಪಡಿಸಿಕೊಳ್ಬಹುದು. ಇದು ನನಗೆ ಪಾಕು ಹೆಗಡೆ ಪ್ರಭಾಕರ್ ಹೆಗಡೆ ಚಿಟ್ಟಾಣಿ ಅವ್ರು ಹೇಳಿಕೊಟ್ಟದ್ದು. ಮಾಡ್ಬೇಕು ಮಗ, ಎಲ್ಲಾ ವೇಷ ಮಾಡ್ಬೇಕು, ಮಾಡುದಿಲ್ಲ ಅಂತ ಹೇಳುವಾಗ. ಸರಿ ಸರಿ ಸರಿ, ಓಕೆ. ಅದಾದ್ಮೇಲೆ ಅಮೃತೇಶ್ವರಿ ಮೇಳಕ್ಕೆ. ಇಲ್ಲಿ ಒಳ್ಳೆ ಉತ್ತಮವಾಗಿರುವಂತಹ ಸೆಟ್ಟು ಅಮೃತೇಶ್ವರಿ ಮೇಳ ಅಂತ ಹೇಳಿದ್ರೆ, ಈಗ ಬಯಲಾಟದಲ್ಲಿ ಉತ್ತಮವಾಗಿರುವಂಥ ಒಂದು ಗಜಗಟ್ಟಿ ಮೇಳ ಅಂತ ಹೇಳಿದ್ರೆ ಅಪರಾಧ ಅಲ್ಲ. ಕೋಟ ಸುರೇಶ್ ಬಂಗೇರ ಅವರಿದ್ದಾರೆ, ಜಗದೀಶ್ ಹೆಗಡೆ ಮಾಳ್ಕೋಡು, ಆಮೇಲೆ ಹೆರಂಜಾಲ್ ಗೋಪಾಲಗಾಣಿಗರು ಭಾಗವತರು, ಇವ್ರದ್ದೆಲ್ಲ ಒಳ್ಳೆ ಉತ್ತಮ. ಮಾಧವನಾಗೂರು ಮೇನ್ ಸ್ತ್ರೀವೇಷ, ಅವರೆಲ್ಲ ಉತ್ತಮ ಗಜಗಟ್ಟಿ ಮೇಳವೇ ಸರಿ. ಕೋಟದವರ ಸುರೇಶ್ ಅಣ್ಣ ಅಂತ ನಾವು ಕರಿತೇವೆ ಅವರನ್ನು, ಕೋಟ ಸುರೇಶ್ ಬಂಗೇರ, ಅವರಿಂದ ನಾನು ತುಂಬ ಕಲ್ತಿದ್ದೇನೆ. ಮತ್ತು ಜಗದೀಶ್ ಹೆಗಡೆ ಮಾಳ್ಕೋಡು, ಇವರಿಬ್ಬರ ಪಾತ್ರ ವೈಖರಿಗಳು ಬೇರೆ.
ಆ ಕೋಟದವರಿಂದ ಕಲಿತದ್ದೇ ಬೇರೆ, ಮಾಳ್ಕೋಡು ಜಗದೀಶ್ ಹೆಗಡೆಯಿಂದ ಕಲಿತದ್ದು ಬೇರೆ. ನಾನು 5 ವರ್ಷ ತಿರುಗಾಟವನ್ನು ಮಾಳ್ಕೋಡು ಜಗದೀಶ್ ಹೆಗಡೆ ಅವರ ಒಟ್ಟಿಗೆ ಮಾಡಿದ್ದೇನೆ. ಇಲ್ಲಿ ಕಮಲ್ಶಿಲೆಯಲ್ಲಿ ಮಾಡಿದ್ದೇನೆ, ಆಮೇಲೆ ಮತ್ತೆ ನನಗೆ ಊರಿನವರವರು, ಆಮೇಲೆ ಅಮೃತೇಶ್ವರಿಯಲ್ಲಿ ಮಾಡಿದ್ದೇನೆ. ಒಟ್ಟು 5 ವರ್ಷ ತಿರುಗಾಟ ಅವ್ರ ಜೊತೆಯಲ್ಲಿದೆ ನನಗೆ. ಸೊ ಈ ರೀತಿಯಾಗಿರುವಂಥ ಒಂದು ಯಕ್ಷಪಯಣದಿಂದಾಗಿ ಒಂದಷ್ಟು ಮಾಗಲಿಕ್ಕೆ ತಮಗೆ ಅನುಕೂಲ ಆಯಿತು ಅಂತ ತಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಯಕ್ಷಗಾನ ಎಲ್ಲ ಕೊಟ್ಟಿದೆ. ಹೌದು, ಯಕ್ಷಗಾನ ಎಲ್ಲ ಕೊಟ್ಟಿದೆ ಅಂತ ಅತ್ಯಂತ ಒಂದು ಹೆಮ್ಮೆಯ ಸಂಗತಿಯಿಂದ ಹೇಳ್ಕೊಳ್ತೀರಿ. ಮುಖ್ಯವಾಗಿ ಈ ಯಕ್ಷಗಾನಕ್ಕೆ ಬರುವ ಸಂದರ್ಭದಲ್ಲಿ ನಿಮ್ಮ ಮನೆಯ ವಾತಾವರಣ ಹೇಗಿತ್ತು? ಮಗ ಯಕ್ಷಗಾನಕ್ಕೆ ಹೋಗುವುದರ ಬಗ್ಗೆ ನಿಮ್ಮ ಮನೆಯವರು, ನಿಮ್ಮ ಕುಟುಂಬ ವರ್ಗದವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟರು ಅಂತ ಹೇಳುವ ಮೊದಲು ಅವರ ಪರಿಚಯವನ್ನು ಮಾಡ್ಕೊಳ್ಳಿ, ತಂದೆ ತಾಯಿ ಅವರ ಪರಿಚಯ. ನಮ್ಮಪ್ಪ ಈಶ್ವರ ನಾಯ್ಕ್ ನಾಯ್ಕ್, ನಮ್ಮ ಸುಮನ, ನನ್ನ ತಮ್ಮ ರವಿ ನಾಯ್ಕ್ ಅಂತ, ನನ್ನ ಹೆಂಡತಿ ಆಶಾ, ಆಮೇಲೆ ನಾನು ಯಕ್ಷಗಾನಕ್ಕೆ ಬಂದ ಮೇಲೆ ಮದುವೆ ಆದದ್ದು. ಓಕೆ, ತಮ್ಮ ಯಕ್ಷಗಾನದ ಬಗ್ಗೆ ಏನಾದರೂ? ತಮ್ಮ ತುಂಬ ಇದೆ, ಅವನು ಕಲಾವಿದ ಆಗಲಿಲ್ಲ ಬಿಟ್ಟರೆ. ಮತ್ತು ನನ್ನ ದೊಡ್ಡಪ್ಪನ ಮಗ ಅಣ್ಣಪ್ಪ ನಾಯ್ಕ ಅಂತ, ಅವನಿಗೂ ತುಂಬ ಆಸೆ. ಅವರು ಕಲಾವಿದರ ಆಗಲಿಲ್ಲ ಬಿಟ್ಟರೆ ನನಗಿಂತ ತುಂಬ ಅಭಿಮಾನ ಯಕ್ಷಗಾನದ ಮೇಲೆ. ಎಲ್ಲ ಆಟ ಆದರೂ ಫಸ್ಟ್ ಆಫ್ ಆಲ್ ಅವರು ಮಂಕಿ ಈಶ್ವರನನ್ನ ಅಭಿಮಾನಿಗಳು, ಮಂಕಿ ಈಶ್ವರನ ಅಭಿಮಾನಿಗಳು. ಈಗ ನಮಗೆ ಅಭಿಮಾನ ತೋರಿಸಿದ್ದಾರೆ, ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. ಮತ್ತು ಮೊನ್ನೆ ಸನ್ಮಾನ ಕೂಡ ಮಾಡಿದರು ನಮ್ಮೂರಿನಲ್ಲಿ. ನಮ್ಮ ಅಮೃತೇಶ್ವರಿ ಮೇಳವನ್ನು ನಾವು ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ, ಆವಾಗ ಸನ್ಮಾನ ಕೂಡ ಮಾಡಿದರು. ನನಗೆ ಎಲ್ಲ ರೀತಿಯಲ್ಲೂ ನಮ್ಮ ಜನರ ಅಭಿಮಾನ ಇದೆ, ಪ್ರೋತ್ಸಾಹ ಇದೆ. ಹೆಂಡತಿ ಹಾಗೆ ಮಕ್ಕಳು, ಮಕ್ಕಳಿದ್ದಾರೆ, ಶಿವ ತೇಜಸ್ವಿ, ಶಿವಧನುಷ್. ಎಷ್ಟು ದೊಡ್ಡವರು? ಒಬ್ಬವನಿಗೆ 5 ವರ್ಷ, ಇನ್ನೊಬ್ಬನಿಗೆ 1.5 ವರ್ಷ. ಏನಾದರೂ ಯಕ್ಷಗಾನದ ಗೀಳು? ಸಣ್ಣವನು ಚಂಡೆ ಪೆಟ್ಟು ಕೇಳಿದರೆ ತುಂಬ ಇದು ಮಾಡ್ತಾನೆ, ಕುಣಿತಾನೆ. ಅವನ ಬಗ್ಗೆ ಆದರೆ ಯಕ್ಷಗಾನ ಬೇಡ ಅಂತ. ಅದು ಯಾಕೆ ಅಂತ ಕೇಳೋದು ಸುಮ್ಮನೆ. ಅಂದರೆ ಈಗ ಉತ್ತಮ ಕಲಾವಿದರು ಯಾರು ಮಕ್ಕಳನ್ನು ತರಲೇ ಇಲ್ಲ. ಜಾಬ್ ಮಾಡಿಸಿದ್ರು, ಇಂಜಿನಿಯರ್ ಮಾಡಿಸಿದ್ರು, ಮಾಸ್ಟರ್ ಮಾಡಿಸಿದ್ರು, ಇಂಥವ್ರು. ನಾವು ಕಂಡ ಮಟ್ಟಿಗೆ ಉತ್ತಮ ಕಲಾವಿದರಲ್ಲಿ ಮಕ್ಕಳನ್ನು ತಂದದ್ದು ಅಂತ ಹೇಳಿದ್ರೆ ಈಗ ನಮ್ಮ ಏಜಿಗೆ ಕಾರ್ತಿಕ್ ಚಿಟ್ಟಾಣಿ ಒಬ್ಬರೇ. ಅವರೀಗ ಪ್ರಸ್ತುತ ಪೆರಡೂರು ಮೇಳದಲ್ಲಿದ್ದಾರೆ, ನಮಗೂ ತಿರುಗಾಟ ಉಂಟು ಗುಂಡುಬಾಳದಲ್ಲಿ. ಉತ್ತಮ ಕಲಾವಿದರು ಅವರನ್ನು ಮಾತ್ರ ನಾನು ಕಂಡದ್ದು, ಮತ್ತೆ ಯಾರು ಅಷ್ಟು ತರಲೇ ಇಲ್ಲ ಮಕ್ಕಳನ್ನು. ಆಗಲಿ, ಅದು ನಿಮ್ಮ ವೈಯಕ್ತಿಕವಾಗಿರುವಂಥ ನಿರ್ಧಾರ. ಅದು ಒಂದು ಒಳ್ಳೆಯ ಪ್ರೇಕ್ಷಕರಾಗಿ ಆದರೂ ಕೂಡ ಅವರು ಇರುವಂತಾಗಲಿ ಅನ್ನೋದಾಗಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಹೆಂಡತಿಗೆಲ್ಲ ಯಕ್ಷಗಾನದ ಮೇಲೆ ತುಂಬ ಅಭಿಮಾನ ಇದೆ, ಅಪ್ಪನಿಗೂ ಇದೆ, ಅಮ್ಮನಿಗೂ ಇದೆ. ನಾನು ಯಕ್ಷಗಾನಕ್ಕೆ ಹೋಗ್ತೇನೆ ಅಂತ ಅವ್ರಿಗೆ ಮೊದಲಿಂದಲೂ ಗೊತ್ತಿತ್ತು. 2 ವರ್ಷ ನಾನು ಬೆಂಗಳೂರಲ್ಲಿದ್ದರು, ಅಲ್ಲಿ ಕಲಾಕ್ಷೇತ್ರದಲ್ಲಿ ಎಷ್ಟು ಆಟ ಆಗಿದೆಯೋ ಅಷ್ಟು ಆಟವನ್ನು ನೋಡಿ ಟೈಫಾಯ್ಡ್ ಆಗಿ ಮನೆಗೆ ಬಂದಿದ್ದೆ ನಾನು. ಅಷ್ಟು ಯಕ್ಷಗಾನದ ಬಗ್ಗೆ ಒಲವಿತ್ತು. ಯಾವ್ಯಾವ ರೀತಿಯ ವೇಷಗಳನ್ನು ನೀವು ಮಾಡ್ತಾ ಬಂದ್ರಿ? ನಾನು ಪ್ರಥಮ ಗೋಪಾಲ ವೇಷ, ನಿತ್ಯ ವೇಷ ಮಾಡಿದ್ದು. ಆಮೇಲೆ ನಾನು ಪ್ರಥಮವಾಗಿ ಮಾಡಿದ ವೇಷ ಅಂದರೆ ಏನೋ ಕಾರಣಾಂತರಗಳಿಂದ ಏನೋ ನನ್ನ ಅದೃಷ್ಟ ಹೇಗಿತ್ತೋ ಗೊತ್ತಿಲ್ಲ, ವಾಲಿ ಒದೆಯಲ್ಲಿ ದೊಡ್ಡ ವೇಷ ಅಂದರೆ ವಾಲಿ. ವಾಲಿ ಹೌದು. ನಿತ್ಯ ವೇಷ ಮಾಡಿ ಮುಗಿಸಿ ಬಂದು ನಾನು ಲೀಸ್ಟ್ ನೋಡ್ತೇನೆ, ಯಾವ ಕಾರಣಕ್ಕಾಗಿ ಬರೆದಿರೋ ಗೊತ್ತಿಲ್ಲ, ಬಟ್ ನೋಡ್ತೇನೆ ನನಗೆ ಒಂಥರ ದಿಗಿಲು ಬಡಿದ ಹಾಗೆ ಗುಂಡುಬಾಳ ಮೇಳದಲ್ಲಿ. ಆವಾಗ ಕಪ್ಪೆಕೆರೆ ಸುಬ್ರಾಯ ಭಾಗವತರು ಅಂತ ದೊಡ್ಡ ಭಾಗವತರು ಹೆಸರು ಕೇಳಿರ್ಬೋದು ನೀವು. ಅವರನ್ನು ನಾನು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಭಾಗವತರು ಏನು ಹೆಸರು ಹೆಚ್ಚು ಕಡಿಮೆ ಆಗಿ ಬರ್ದದ್ದ, ನನಗೆ ಗೊತ್ತುಂಟು ರಂಗಸ್ಥಳದಲ್ಲಿ ನಾನು ಇರ್ತೇನೆ, ನಿನಗೆ ಪದ್ಯದ ಅರ್ಥ ಹೇಳಲಿಕ್ಕೆ ಬರ್ತದೆ ಅಲ್ವಾ, ಬಾ ನೀನು ಮತ್ತೆಲ್ಲ ನಾನು ನೋಡ್ಕೊತೀನಿ ಅಂತ ಹೇಳೋದು. ಅವರನ್ನು ಅವರಲ್ಲಿ ಆಗುವುದಿಲ್ಲ ಅಂತ ಹೇಳುವಷ್ಟು ಧೈರ್ಯ ಇಲ್ಲ, ಮಾಡುವಷ್ಟು ಧೈರ್ಯವೂ ಇಲ್ಲ. ಏನು ಮಾಡೋಣ ದೇವರೇ ಅಂತ ಗುಂಡುಬಾಳ ಮುಖ್ಯ ಪ್ರಾಣನಿಗೆ ಕೈ ಮುಗಿದು ವೇಷ ಬಣ್ಣ ಬರೀಲಿಕ್ಕೆಲ್ಲ ಮಾಮೂಲಿ ಎಲ್ಲರಿಗೂ ಗೊತ್ತಿರ್ತದೆ. ಬಣ್ಣ ಬರ್ಕೊಂಡು 2 ಮಾವಿನ ಜಲ್ಲು ಹಿಡ್ಕೊಂಡು ರಂಗಸ್ಥಳಕ್ಕೆ ಹೋದದ್ದೆ. ಹೋದ್ಮೇಲೆ ಒಳ್ಳೇದು ಮಾಡಿದ್ದೀನಿ ಅನ್ನೋದಕ್ಕಿಂತಲೂ ಹಾಳು ಮಾಡಲಿಲ್ಲ ಅಂತ ಹೇಳಿದರು ಭಾಗವತರು ಹೇಳಿದರು. ಆಮೇಲೆ ಅವನು ಮಲಗುವುದಿಲ್ಲ ಆಟ ಮುಗಿದ್ಮೇಲೆ, ಆಟ ಕಾಣ್ತಾನೆ, ಅವನಿಗೆ ಕಲಿಬೇಕು ಅನ್ನೋ ಆಸಕ್ತಿ ಉಂಟು, ಪದ್ಯದ ಅರ್ಥ ಯಾವುದು ಮಿಸ್ಟೇಕ್ ಮಾಡಲಿಲ್ಲ ಅಂತ ಹೇಳಿದರು. ಅದೇ ನಮ್ಗೆ ಆಶೀರ್ವಾದ. ಹಾಗಾಗಿ ಒಂದು ಮಾಡಿ ಹಾಗೆ ಮೊದಲು ಮಾಡಿದ್ದೇ ನಾನು ಜಾಂಬವ ವಾಲಿ ಇಂಥದ್ದು ಪುಂಡು ವೇಷಗಳನ್ನು ಮಾಡಲೇ ಇಲ್ಲ ಪ್ರಥಮ ವರ್ಷ. ಆಮೇಲೆ ಹಾಂ ಕುಣಿತಾನೆ ಹುಡುಗ ಅಂತ ಹೇಳಿ ಸುಧನ್ವ, ಧರ್ಮಾಂಗದ ಕೃಷ್ಣ,
ಬಾಲಕಂಸ ಇಂಥದ್ದೆಲ್ಲ ವೇಷಗಳು ಅವಕಾಶಗಳು ತನ್ನಾರೇ ಬಂತು. ಆಮೇಲೆ ನಮ್ಮ ಗುರುಗಳು ನನಗೆ ಒಂದೊಂದೇ ಹೇಳಿಕೊಟ್ರು, ಇಂಥದಕ್ಕೆಲ್ಲ ಈ ರೀತಿ ಕುಣಿಬೇಕು, ಇಂಥದಕ್ಕೆಲ್ಲ ಈ ಅಭಿನಯ ಮಾಡಬೇಕು ಅಂತೆಲ್ಲ ಗುರುಗಳು ಹೇಳಿಕೊಟ್ಟದ್ದು ನಾಗರಾಜ ಭಟ್ ಕುಂಕಿಪಾಲ್. ಮತ್ತೆ ನನಗೆ ಆಸಕ್ತಿ ಅಂತ ಹೇಳಿದ್ರೆ ಮಂಕಿ ಈಶ್ವರನ ವೇಷವನ್ನು ಅತಿಯಾಗಿ ನೋಡ್ತಿದ್ದೆ, ಅವರಿಂದ ಕಲಿತದ್ದು ತುಂಬಾ. ಮತ್ತೆ ಅಧ್ಯಯನ ಅಂತ ಹೇಳ್ಕೊಂಡು ಬೇರೆ ಏನಾದರೂ ಮಾಡುವ ರೀತಿಗಳು? ಅಧ್ಯಯನ ಅಂತ ಹೇಳಿದ್ರೆ ಬುಕ್ಸ್ ಓದೋದು, ಓದ್ತೀರಿ? ಡಿ ವಿಜಿ ಅವರ ಕಗ್ಗ, ಸರ್ವಜ್ಞನ ವಚನಗಳು, ಇಂಥದ್ದೆಲ್ಲ ಅಂದ್ರೆ ಹೆಚ್ಚು ಹೆಚ್ಚು ನುಡಿಮುತ್ತುಗಳು ಓದಿಕೊಂಡಾಗ ನಾವು ಭಾಷೆ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಾವು ಕಂಡ್ಕೊಂಡ ಹಾಗೆ ಒಂದಷ್ಟು ಈ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಬಂದಿದೆ ಈಗ ಮೊಬೈಲ್ ಎನ್ನುವಂತ. ಮೊಬೈಲ್ ಅವರ ವೇಷ ಮುಗಿದ್ಕೊಂಡೇ ಮೊಬೈಲ್ ಅಲ್ಲೇ ಇದ್ಬಿಡುವಂತ ಒಂದು ಮೊಬೈಲ್ ಅನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡು ಮಾಡ್ಕೊಳ್ತಾರೆ. ನಮಗೆ ಈಗ ನುಡಿಮುತ್ತುಗಳು, ಸರ್ವಜ್ಞನ ವಚನಗಳು ಏನೆಲ್ಲ ಬೇಕು, ಇಲ್ಲ ಅಂದ್ರೆ ನಾವು ಯಾವ ಪ್ರಸಂಗವನ್ನು ರೆಫರ್ ಮಾಡಬಹುದು. ಪ್ರಸಂಗ ಪ್ರತಿ ಅಂತ ಆ್ಯಪ್ ಇದೆ, ಪ್ರಸಂಗವನ್ನು ಓದಬಹುದು. ಈಗ ಪುಸ್ತಕ ಹಿಡ್ಕೊಂಡು ಓದುವಷ್ಟು ಪೇಶನ್ಸ್ ಇರುವುದಿಲ್ಲ. ಅದೇ ಮಾಡಿದ್ರೆ ಬಹಳ ಒಳ್ಳೆಯದು ಒಳ್ಳೆಯದು ಆಗಲಿ. ನಿಮಗೆ ಬೇಸಿಕಲಿ ಹಳೆ ಪ್ರಸಂಗವನ್ನು ಇಷ್ಟಪಡ್ತೀರಾ ಅಥವಾ ಹೊಸ ಪ್ರಸಂಗವನ್ನು ಇಷ್ಟ? ನನಗೆ ಹಳೆ ಪ್ರಸಂಗ ಅಂದರೆ ಇಷ್ಟ. ಯಾಕೆ? ತುಂಬ ಈ ಜನಗಳಿಗೆ ಉತ್ತಮ ಸಂದೇಶವನ್ನು ಕೊಡುವಂಥದ್ದು. ಹೊಸ ಪ್ರಸಂಗಗಳು ಕೊಡೋದಿಲ್ಲ? ಹೊಸ ಪ್ರಸಂಗಗಳು ಕೊಡ್ತವೆ, ನಾನೇನು ಅದರ ವಿರೋಧಿ ಅಲ್ಲ. ಈಗ ನಮ್ಮ ಮೇಳದಲ್ಲಿ ಜ್ವಾಲಾಮುಖಿಯನ್ನು ಅಂತ ಒಂದು ಪ್ರಸಂಗ ನಡೀತಾ ಇದೆ, ಅದರಲ್ಲೂ ನನಗೆ ಉತ್ತಮವಾಗಿರುವಂಥ ವೇಷ ಇದೆ. ಅದರಲ್ಲೂ ಈಗ ಸಂಯಮ ಮುಖ್ಯವೋ ಇಲ್ಲ ದ್ವೇಷ ಮುಖ್ಯವೋ ಅನ್ನೋದು ಸಂಘರ್ಷ, ಸಂಯಮ ಮತ್ತು ದ್ವೇಷದ ಸಂಘರ್ಷ. ಕೊನೆಯಲ್ಲಿ ಸಂಯಮವೇ ಜಯಿಸ್ತದೆ ಜ್ಯೇಷ್ಠನದು. ಅದು ಜನಕ್ಕೊಂದು ಸಂದೇಶ ಕೊಡ್ತದೆ. ಆದರೆ ನಮಗೆ ಹಿತ ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದು ಪೌರಾಣಿಕ ಪ್ರಸಂಗಗಳು. ಅದೊಂಥರ ಡ್ರಗ್ಸ್ ಇದ್ದಂಗೆ, ಎಡಿಟ್ ಆಗಿ ಆಯ್ತು ಅಂದರೆ ಅದರಲ್ಲಿ ಲೀನ ಆಗುವಷ್ಟು ನಾವು ಇದರಲ್ಲಿ ಹೊಸ ಪ್ರಸಂಗದಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಒಂದು ವರ್ಷ ಮಾತ್ರ. ಅದೇ ಮತ್ ಮರ್ತು ಬಿಡ್ತಾರೆ ಪ್ರಸಂಗವನ್ನ. ಈಗ ಎಂತೆಂತ ಪ್ರಸಂಗಗಳು ನೋಡ್ರ ಕಾಲದಿಂದ ಬಂತು, ನಾಗಶ್ರೀ ಮಾತ್ರ ಅಚ್ಚಳಿಯದೇ ಉಳಿಯಿತು ಅಲ್ವಾ? ಈಗ ಯಾವ ಮೇಳದವರು ನಾಗಶ್ರೀಯನ್ನ ಆಡಿಸ್ತಾರೆ, ಹಾಗಂತ ಉಳಿದ ಮೇಳಗಳು ಆಡಿದ ಪ್ರಸಂಗಗಳು ಯಾವುದು ಆಡಿಸ್ಲಿಕ್ಕೆ ಆಗುದಿಲ್ಲ. ಅದೇ ಈಗ ಅದೇ ಕಾರಣ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುವುದು ಅಂತ ಹೇಳಿದ್ರೆ ಪೌರಾಣಿಕ ಪ್ರಸಂಗ. ನೀವು ಈಗಾಗಲೇ ಹೇಳಿದ್ದೀರಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮ್ಮೂರವರು ಹುಟ್ಟೂರ ಸನ್ಮಾನವನ್ನು ಮಾಡಿದ್ರು ಅಂತ ಹೇಳ್ಕೊಂಡು, ಇದಲ್ಲದೆ ಬೇರೆ ಗೌರವಗಳು ನಡೆದಿರುವಂಥದ್ದು? ಬೇರೆ ಗೌರವಗಳು ಅಂತ ಹೇಳಿದರೆ ಯಾವುದು ನಡೆಯಲಿಲ್ಲ. ಎರಡು ಸಲ ಊರಲ್ಲಾದದ್ದೇ, ಈ ವರ್ಷ ಒಂದು, 2015 ಒಂದು. ಈ ಭಾಗ ಅಲ್ಲದೆ ಗುಂಡಬಾಳ ಅಥವಾ ಈ ಉಡುಪಿ ಭಾಗ ಅಲ್ಲದೆ ಬೇರೆ ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋಗಿದ್ದೇನೆ? ಎಲ್ಲಿ ಹೋಗಿದ್ದೇನೆ? ಶಿವಮೊಗ್ಗ, ಆಮೇಲೆ ನಿಮ್ಮ ಉಡುಪಿ ಕಡೆ ಆಯ್ತಲ್ಲ ಮಾಮೂಲಿ, ಶಿವಮೊಗ್ಗಕ್ಕೆ ಹೋಗಿದ್ದೇನೆ, ಬೆಂಗಳೂರು ಇನ್ನೂ ಹೋಗಲಿಲ್ಲ. ಬೆಂಗಳೂರು ಅಂದರೆ ನನಗೆ ಯಾವ ಇದರಲ್ಲೂ ಅವಕಾಶಗಳಿಗೆ ಬಂದಿಲ್ಲ ಅಷ್ಟು. ಬೆಂಗಳೂರು, ಹೈದರಾಬಾದ್, ಮುಂಬೈ ಅಂತ ಕಡೆ ಎಲ್ಲ ಅವಕಾಶಗಳು ಬಂದಿಲ್ಲ. ಸರಿ, ಮಳೆಗಾಲದ ಅವಧಿಯಲ್ಲಿ ಹೇಗೆ, ಯಾವ ರೀತಿ? ಮಳೆಗಾಲದ ಅವಧಿಯಲ್ಲಿ ನಮಗೆ ಅಂತೇಳಿದರೆ ಈಗ ಚೌತಿ, ನವರಾತ್ರಿ, ದೀಪಾವಳಿ ಟೈಮಲ್ಲಿ ಒಂಚೂರು ಬ್ಯುಸಿ ಇರ್ತೇವೆ, ಇಲ್ಲ ಅಂತೇಳಿದ್ರೆ ಮನೆಯಲ್ಲಿ ತೋಟದ ಕೆಲಸ. ತೋಟದ ಕೆಲಸವನ್ನು ಮಾಡ್ಕೊಂಡಿರ್ತೀರಿ. ಒಟ್ಟಾರೆಯಾಗಿ ಯಕ್ಷಗಾನ ಏನೋ ಅತ್ಯಂತ ಖುಷಿಯನ್ನು ಕೊಟ್ಟಿದೆ. ನೀವು ಈ ಹಿಂದೆ ನೋಡಿದಂತಹ ಯಕ್ಷಗಾನದ ವ್ಯವಸ್ಥೆಗೂ ಈಗ ನೋಡ್ತಿರುವಂತ ವ್ಯವಸ್ಥೆಗೆ ಏನಾದರೂ ಬದಲಾವಣೆ ಆಗಿದೆ ಅಂತ ಅಂದ್ಕೊಳ್ತೀವಿ? ಅಂದ್ರೆ ನಾವು ಯಕ್ಷಗಾನಕ್ಕೆ ಬರುವಾಗ ಅಂತ ಟಫ್ ಏನಿರಲಿಲ್ಲ. ಆವಾಗ ಮೊದಲಿನವರೆಲ್ಲ ಕಲಾವಿದರು, ದೊಡ್ಡ ಕಲಾವಿದರು ಸಣ್ಣ ಕಲಾವಿದರಿಗೆ ಉಪದ್ರವ ಕೊಡ್ತಿದ್ರು ಅಂತ ಕೇಳಿದ್ದೇನೆ. ಅಪವಾದ ಅಲ್ಲ, ಕೇಳಿ ಅವರು ಹೇಳ್ತಾರೆ. ಈಗ ನಾವು ಇರುವಾಗ ಗುಡಿಗಾರರು, ಈ ಆಜರಿ ಉದಯ್ ಶೆಟ್ರೆಲ್ಲ ಹೇಳ್ತಿದ್ರು, ಪ್ರಥಮ ಏನಾದರೂ ಮೇಳಕ್ಕೆ ನೀವು ಬಂದದ್ದೇ ಹೌದು ಅಂತಾದರೆ ದೊಡ್ಡ ಕಲಾವಿದರು ಈ ರೀತಿ ಉಪದ್ರವ ಕೊಡ್ತಿದ್ರು ನಮಗೆ. ಹಾಂ, ನಮ್ಮಿಂದ ಯಾರಿಗೂ ಉಪದ್ರವ ಇಲ್ಲ, ಅವ್ರು ಕೊಡಲಿಲ್ಲ. ಅಂದರೆ ನಾವು ಬರುವಾಗ ಯಾವುದೇ ನಮಗೆ ತೊಂದರೆ ಆಗಲಿಲ್ಲ, ಯಾವ ಟಫ್ ಸನ್ನಿವೇಶವನ್ನು ನಾವು ಎದುರಿಸಲಿಲ್ಲ. ಸುಖದಲ್ಲೇ ನಾವು ಯಕ್ಷಗಾನವನ್ನು ಮಾಡ್ತಾ ಇದ್ದೇವೆ, ಯಕ್ಷಗಾನದಲ್ಲಿ ಬೆಳೀತಾ ಇದ್ದೇವೆ. ಬಹುಶಃ ಇದು ಕಲಿಕೆಗೂ ಕೂಡ ಒಂದು ಪೂರಕವಾಗಿರುವಂತ ವ್ಯವಸ್ಥೆ ಆಗಿರ್ಬೋದು. ಬಹುಶಃ ಹೊಡೆದು ಬಡದದ್ದು ಅಥವಾ ಜೋರು ಮಾಡುವಂತ ಇಂತಹ ಸಂದರ್ಭಗಳಿದ್ದರೆ ಕಲಾವಿದರಿಗೆ ಸಂಖ್ಯೆಗಳು ಮತ್ತೆ ಕಮ್ಮಿ ಆಗ್ತವೆ. ಓಕೆ, ಆಗಲಿ. ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಇನ್ನಷ್ಟು ಉಜ್ವಲ ಭವಿಷ್ಯ ನಿಮ್ಮದಾಗಲಿ. ಯಾಕಂದ್ರೆ ಇನ್ನೂ ಕೂಡ ಯಂಗ್ ಏಜ್ ಅಲ್ಲಿ ಇದ್ದೀರಿ, ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ ಆ ಪಾತ್ರಕ್ಕೆ ತಕ್ಕಂಥ ನ್ಯಾಯವನ್ನು ಕೊಡುವಂತಹ ಯೋಗ ಭಾಗ್ಯವನ್ನು ನೀವು ನಂಬಿರುವಂತಹ ಶ್ರೀದೇವರುಗಳು, ಹಾಗೆ ನಮ್ಮೆಲ್ಲರ ಮಾತೆಯಾಗಿರುವಂತಹ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ನೀಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಜೊತೆಗೆ ಇಲ್ಲಿಯ ತನಕ ಮಾತನಾಡಿದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳು ಅರ್ಪಿಸ್ತೇನೆ.
ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಿಮ್ಮ ಪಿ ವಿ ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು. ಗಜಮುಖ ಗಣಲ್ವಾ.